ಆರ್ಆರ್ ನಗರ ಚುನಾವಣಾ ಅಖಾಡ ರಂಗೇರ್ತಾ ಇದೆ ವೀಕ್ಷಕರೇ. ದಿನದಿಂದ ದಿನಕ್ಕೆ ಕಾವು ಪಡ್ಕೊಳ್ತಾ ಇದೆ. ಇವತ್ತು ಸಿಎಂ ಯಡಿಯೂರಪ್ಪನವರು ಪ್ರಚಾರವನ್ನು ನಡೆಸಲಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಪರ ಮುಖ್ಯಮಂತ್ರಿಗಳು ಇವತ್ತು ಕ್ಯಾಂಪೇನ್ ಅನ್ನು ಮಾಡ್ತಾರೆ. ಮಧ್ಯಾಹ್ನ 12 ಗಂಟೆಯಿಂದ ಸಿಎಂಬಿಎಸ್ವೈ ರೋಡ್ ಶೋನ ಆರಂಭಿಸ್ತಾರೆ. ಪ್ರಮುಖವಾಗಿ ಜ್ಞಾನ ಭಾರತಿ ವಾರ್ಡ್, ಕೊಟ್ಟಿಗೆಪಾಳ್ಯ, ಜಾಲಹಳ್ಳಿ ವಾರ್ಡ್ ಹಾಗೆ ಜೆಪಿ ಪಾರ್ಕ್, ಯಶವಂತಪುರ ವಾರ್ಡ್, ಲಕ್ಷ್ಮೀದೇವನಗರ ವಾರ್ಡ್ಗಳಲ್ಲಿ ರೋಡ್ ಶೋನ ನಡೆಸಲಿದ್ದಾರೆ. ಇನ್ನು ಸಿಎಂಗೆ ಸಚಿವರು, ಸ್ಥಳೀಯ ಮುಖಂಡರು ಸಹ ಸಾಥನ ಕೊಡ್ತಾರೆ. ಗಮನಿಸಿದ್ವಿ ನಿನ್ನೆ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಮುನಿರತ್ನ ಪರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಇಡೀ ದಿನ ಪ್ರಚಾರವನ್ನು ನಡೆಸಿದ್ರು. ಇವತ್ತು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರೇ ಕ್ಷೇತ್ರದಲ್ಲಿ ಬಂದು ಅಲ್ಲಿ ಪ್ರಚಾರ ಕಾರ್ಯದಲ್ಲಿ ನಿರತರಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಮಧ್ಯಾಹ್ನ 12 ಗಂಟೆಯಿಂದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ರೋಡ್ ಶೋನ ನಡೆಸ್ತಾರೆ. ಜ್ಞಾನಭಾರತಿ ವಾರ್ಡ್, ಕೊಟ್ಟಿಗೆಪಾಳ್ಯ, ಜಾಲಹಳ್ಳಿ ವಾರ್ಡ್, ಜೆಪಿ ಪಾರ್ಕ್, ಯಶವಂತಪುರ ಜೊತೆಗೆ ಲಕ್ಷ್ಮೀದೇವಿ ನಗರ ವಾರ್ಡ್ಗಳಲ್ಲಿ ಮುಖ್ಯಮಂತ್ರಿಗಳು ಇವತ್ತು ರೋಡ್ ಶೋನ ನಡೆಸಲಿದ್ದಾರೆ. ಆ ಮುಖಾಂತರ ಕ್ಷೇತ್ರದಲ್ಲಿ ಮುನಿರತ್ನ ಪರವಾಗಿ ಇವತ್ತು ಮುಖ್ಯಮಂತ್ರಿಗಳು ಕ್ಯಾಂಪೇನ್ ಅನ್ನು ಮಾಡ್ತಾರೆ. ವೀಕ್ಷಕರೇ, ದಿನದಿಂದ ದಿನಕ್ಕೆ ಕ್ಷಣ ಕ್ಷಣಕ್ಕೂ ಸಹ ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಅಖಾಡ ರಂಗೇರ್ತಾ ಇರ್ತಕ್ಕಂಥದ್ದು. ಇದು ಉಪಚುನಾವಣೆಯ ಅಥವಾ ನಾರ್ಮಲ್ ಚುನಾವಣೆಯ ಅನ್ನೋಂಥ ಒಂದು ಪ್ರಶ್ನೆ ಸಹಜವಾಗಿ, ಅಂದರೆ ವಿಧಾನಸಭೆಯ ಚುನಾವಣೆಯ ಅಥವಾ ಉಪಚುನಾವಣೆಯ ಅನ್ನೋಂಥ ಒಂದು ಪ್ರಶ್ನೆ ಸಹಜವಾಗಿ ಈ ಸಂದರ್ಭದಲ್ಲಿ ಕಾಡ್ತಾ ಇರ್ತಕ್ಕಂಥದ್ದು. ಆ ರೀತಿಯಾದಂಥ ಒಂದು ಕ್ಯಾಂಪೇನ್ ಅನ್ನು ಈ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಮೂರು ಪಕ್ಷಗಳಿಂದಲೂ ಸಹ ಅಬ್ಬರದ ಪ್ರಚಾರ ಈಗಾಗಲೇ ನಡೀತಾ ಇರ್ತಕ್ಕಂಥದ್ದು. ಈತನ ಮಧ್ಯೆ ಬಿಜೆಪಿ ಅಭ್ಯರ್ಥಿಯಾಗಿರುವಂಥ ಮುನಿರತ್ನ ಪರವಾಗಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಇವತ್ತು ಅಖಾಡಕ್ಕೆ ಧುಮುಕಲಿದ್ದಾರೆ. ಆ ಮುಖಾಂತರ ಕ್ಷೇತ್ರಗಳಲ್ಲಿ ಮತದಾರರನ್ನು ಸೆಳೆಯುವಂಥ ಕೆಲಸವನ್ನು ಮಾಡುವಂಥದ್ದು. ಇನ್ನು ನಿನ್ನೆಯೂ ಅಷ್ಟೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೊತೆಗೆ ನಟಿ ಅಮೂಲ್ಯ ಸೇರಿದಂತೆ ಘಟಾನುಘಟಿ ಬಿಜೆಪಿ ನಾಯಕರು ನಿನ್ನೆ ಕ್ಷೇತ್ರದಲ್ಲಿ ಬಂದು ಮುನಿರತ್ನ ಪರವಾಗಿ ಪ್ರಚಾರದಲ್ಲಿ ನಿರತರಾಗಿದ್ದರು. ಜೊತೆಗೆ ಇವತ್ತು ಸ್ವತಃ ಮುಖ್ಯಮಂತ್ರಿಗಳೇ ಬರೋದ್ರಿಂದ ಕ್ಷೇತ್ರದಲ್ಲಿ ಬಿಜೆಪಿ ಕಾರ್ಯಕರ್ತರಲ್ಲಿ ಮತ್ತಷ್ಟು ಹುಮ್ಮಸ್ಸು ಜಾಸ್ತಿ ಆಗುತ್ತೆ. ಅವರ ಪ್ರಚಾರದ ವೈಖರಿ ಮತ್ತಷ್ಟು ಜಾಸ್ತಿ ಆಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ವೀಕ್ಷಕರೇ, ಕೇವಲ 2 ದಿನ ಮಾತ್ರ ಬಾಕಿ ಇರತಕ್ಕಂಥದ್ದು ಚುನಾವಣೆಗೆ. ಸೊ ಇಂದು 2 ದಿನದಲ್ಲಿ ಈಗ ಸಾಕಷ್ಟು ಕಾರ್ಯತಂತ್ರಗಳನ್ನು ಈ ಸಂದರ್ಭದಲ್ಲಿ ರೂಪಿಸಲಾಗ್ತಾ ಇದೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನಮ್ಮ ಕರೆಸ್ಪಾಂಡೆಂಟ್ ಪವನ್ ಕೊಡ್ತಾರೆ. ಪವನ್, ಈಗ ನಿನ್ನೆ ಇಡೀ ದಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆದಿಯಾಗಿ ಬಿಜೆಪಿ ನಾಯಕರು ಎಲ್ಲರೂ ಸಹ ಪ್ರಚಾರದಲ್ಲಿ ನಿರತರಾಗಿದ್ರು, ಪ್ರಚಾರಕ್ಕೆ ಬಂದಿದ್ರು. ಇವತ್ತು ಸ್ವತಃ ಮುಖ್ಯಮಂತ್ರಿಗಳೇ ಬರ್ತಾರೆ ಪ್ರಚಾರಕ್ಕೆ. ಆ ಮುಖಾಂತರ ಕ್ಷೇತ್ರದಲ್ಲಿ ಬಿಜೆಪಿ ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು. ಪವನ್ ಶಿವಶಂಕರ್, ಇವತ್ತು 12 ಗಂಟೆಯಿಂದ ಆರ್ಆರ್ ನಗರದ ಬೇರೆ ಬೇರೆ ವಾರ್ಡ್ಗಳೇನಿದೆ, ಕೊಟ್ಟಿಗೆಪಾಳ್ಯ, ಜೆಪಿ ಪಾರ್ಕ್ ಮತ್ತೆ ಯಶವಂತಪುರ ವಾರ್ಡ್, ಲಕ್ಷ್ಮೀದೇವಿ ನಗರ ಸೇರಿದಂತೆ ಹಲವು ವಾರ್ಡ್ಗಳಲ್ಲಿ ಯಡಿಯೂರಪ್ಪ ಓಡಾಡಿ ಇವತ್ತು ರೋಡ್ ಶೋ ಮಾಡಲಿದ್ದಾರೆ. ರೋಡ್ ಶೋ ನಲ್ಲಿ ಯಡಿಯೂರಪ್ಪನವ್ರ ಜೊತೆಗೆ ಅನೇಕ ಸಚಿವರು ಕೂಡ ಭಾಗಿಯಾಗ್ತಾರೆ, ಸ್ಥಳೀಯ ಮುಖಂಡರುಗಳು ಕೂಡ ಭಾಗಿಯಾಗ್ತಾರೆ. ಇದೇ ವೇಳೆ ಮುನಿರತ್ನ ಅವರು ಕೂಡ ರೋಡ್ ಶೋ ನಲ್ಲಿ ಯಡಿಯೂರಪ್ಪನವ್ರ ಜೊತೆ ಉಪಸ್ಥಿತರಿರ್ತಾರೆ. ಬಹಿರಂಗ ಪ್ರಚಾರ ಅಂತ್ಯವಾಗ್ತಿರೋದ್ರಿಂದ ಇವತ್ತು ಭರ್ಜರಿಯಾಗಿ ಮತ್ತೊಮ್ಮೆ ಆರ್ಆರ್ ನಗರದಲ್ಲಿ ರೋಡ್ ಶೋ ನಡೆಸುವ ಮುಖಾಂತರವಾಗಿ ಮುನಿರತ್ನ ಪರವಾಗಿ ಯಡಿಯೂರಪ್ಪನವರು ಮತಯಾಚನೆ ಮಾಡಲಿದ್ದಾರೆ. ನಿನ್ನೆ ಶಿರಾದಲ್ಲಿ ಅವರು ಬಿಜೆಪಿ ಅಭ್ಯರ್ಥಿಯ ಪರವಾಗಿ ರೋಡ್ ಶೋ ಮತ್ತೆ ಕೆಲವೊಂದಿಷ್ಟು ಸಾರ್ವಜನಿಕ ಸಮಾವೇಶಗಳನ್ನು ಮಾಡಿ ಮತಯಾಚನೆ ಮಾಡಿದ್ರು. ಇವತ್ತು ಆರ್ಆರ್ ನಗರದಲ್ಲಿ ಇಡೀ ದಿನ ರೋಡ್ ಶೋ ಮಾಡೋ ಮುಖಾಂತರವಾಗಿ ತಮ್ಮ ಅಭ್ಯರ್ಥಿ ಮುನಿರತ್ನ ಅವ್ರ ಪರವಾಗಿ ಯಡಿಯೂರಪ್ಪ ಪ್ರಚಾರವನ್ನು ಮಾಡಲಿದ್ದಾರೆ. ನಿನ್ನೆ ತಾನೇ ದರ್ಶನ್, ಚಿತ್ರನಟ ದರ್ಶನ್ ಇಡೀ ದಿನ ರೋಡ್ ಶೋ ಮಾಡೋ ಮುಖಾಂತರವಾಗಿ ಆರ್ಆರ್ ನಗರದಲ್ಲಿ ಸಂಚಲನ ಸೃಷ್ಟಿ ಮಾಡಿದ್ರು. ಇವತ್ತು ಆರ್ಆರ್ ನಗರ ಅಖಾಡಕ್ಕೆ ಸ್ವತಃ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತಮ್ಮ ಸಚಿವರ ಜೊತೆನೆ ಅಖಾಡಕ್ಕೆ ಇಳಿಯಲಿದ್ದಾರೆ ಶಿವಶಂಕರ್. ಓಕೆ ಪವನ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.